ಇಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬ್ಯಾನರ್ ಮತ್ತು ಕಟೌಟ್ ಗಳು ರಾರಾಜಿಸುತ್ತಾ ಇರುವಂತಹದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾನರ್ ಗಳ ಹಾವಳಿ ಹೆಚ್ಚಾಗಿದೆ ಇನ್ನು ಡಾಕ್ಟರ್ ಸುಧಾಕರ್ ಅವರ ಬರ್ತಡೆಗೆ ಶುಭವನ್ನ ಕೋರಿ ಅಭಿಮಾನಿಗಳು ಬ್ಯಾನರ್ ಗಳನ್ನು ಕಟ್ಟಿದ್ದಾರೆ ನಿಷೇಧಿತ ಬ್ಯಾನರ್ ಗಳನ್ನು ರಾಜಾರೋಷವಾಗಿ ಕಟ್ಟಿದ್ರೂ ಸಹ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತುಕೊಂಡಿದೆ ಜೊತೆಗೆ ಸಚಿವ ಸುಧಾಕರ್ ಹಾಗೂ ಅವರ ಬೆಂಬಲಿಗರ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿರುವಂತಹದ್ದು ಅಂಗಡಿಗಳಲ್ಲಿ ಸಣ್ಣಪುಟ್ಟ ಪ್ಲಾಸ್ಟಿಕ್ ಕವರ್ ಗಳನ್ನು ಬಳಸಿದ್ರೂ ಸಹ ಅಧಿಕಾರಿಗಳು ದಂಡವನ್ನ ಹಾಕುತ್ತಾರೆ ಆದರೆ ಅಧಿಕಾರಿಗಳಿಗೆ ಬ್ಯಾನರ್ ಗಳು ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಕ್ರಮವಾಗಿ ಬ್ಯಾನರ್ ಗಳನ್ನು ಹಾಕಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನ ಸಹ ಮಾಡಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕಣ್ಣ ಆಯಿಸಿದ ಎಡೆಲ್ಲೆಲ್ಲ ಬ್ಯಾನರ್ ಗಳತೆ ಹಾವಳಿಯಾಗೋಗ್ಬಿಟ್ಟಿದೆ ಇನ್ನು ಸಚಿವರನ್ನ ತನ್ನತ್ತ ಸೆಳೆಯುವಂತಹ ತಂತ್ರ ಒಂದು ಅಭಿಮಾನಿಗಳ ಹೆಸರಿನಲ್ಲಿ ಜೊತೆಗೆ ಅಲ್ಲಿ ಏನು ಲೋಕಲೈಟ್ಸ್ ಏನಿರ್ತಾರೆ ಅವರೆಲ್ಲರೂ ಸಹ ಸುಧಾಕರ್ ಅವರ ಶಿಷ್ಯಂದಿರಾಗಿರ್ತಾರೆ ಹಾಗಾಗಿ ಅವರು ಸುಧಾಕರ್ ಅವರ ಬರ್ತ್ಡೇಯ ನಿಮಿತ್ತ ಎಲ್ಲೆಡೆ ಸುಧಾಕರ್ ಬರ್ತ್ಡೇ ಅವರ ಹುಟ್ಟುಹಬ್ಬದ ದಿನದ ಜನ್ಮದಿನದ ಶುಭಾಶಯವನ್ನ ಕೋರಿ ಎಲ್ಲೆಡೆ ಬ್ಯಾನರ್ಸ್ ಬಂಟಿಂಗ್ಸ್ ರಾರಾಜಿಸ್ತಾ ಇರುವಂತಹದ್ದು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಬ್ಯಾನರ್ ಗಳತೆ ಹಾವಳಿಯಾಗೋಗಿದೆ ಇದಕ್ಕೆ ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರ ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದಿದ್ರೂ ಸಹ ಹೇಗೆ ಕೇಳೋದು ಹೇಗೆ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡೋದು ಅನ್ನುವಂತಲ್ಲಿ ಕೈ ಕಟ್ಟಿ ಕುಳಿತುಕೊಂಡಿದ್ದಾರ ಕೈ ಕಟ್ ಹಾಕಿದ್ಯಾ ಅಧಿಕಾರಿಗಳಿಗೆ ಹಾಗಿದ್ರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಕಣ್ಣಾಯಿಸಿದ್ರೂ ಸಹ ಬ್ಯಾನರ್ ಗಳತೆ ಹಾವಳಿಯಾಗಿದೆ ನಗರಸಭೆ ಜೊತೆಗೆ ಜಿಲ್ಲಾಡಳಿತ ಯಾಕೆ ಇದರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ ಯಾಕೆ ಕೈ ಕಟ್ಟಿ ಕುಳಿತುಕೊಂಡಿದೆ ಶ್ರೀನಿವಾಸ್ ಹೌದು ನಿಖಿತಾ ಗಜನ್ ಓರ್ತಿದೀವಿ ನಾವು ನಾಡಕಬ್ಬ ಕೆಂಪೇಗೌಡ ಜಯಂತಿ ಹಾಗೂ ಸಚಿವ ಸುಧಾಕರ್ ಅವರ ಒಂದು ಜಯಂತಿ ಅಂಗವಾಗಿ ಅಭಿಮಾನಿಗಳು ಎಲ್ಲಂದ್ರಲ್ಲಿ ಬ್ಯಾನರ್ ಗಳನ್ನು ಹಾಕಿರುವಂತದ್ದು ಅದೇ ರೀತಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಒಂದು ಅಂತಿಮಿತಿ ಇಲ್ಲದೆ ಬ್ಯಾನರ್ ಗಳನ್ನು ಹಾಕಿ ಅಭಿಮಾನಿಗಳ ಸಡಗರ ಸಂಭ್ರಮ ಮಾಡುತ್ತಿರುವಂತದ್ದು ಹೀಗಾಗಿ ಜಿಲ್ಲಾಡಳಿತ ಹಾಗೂ ನಗರಸಭೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಒಂದು ಆರೋಪವನ್ನು ಕೇಳಿಬರ್ತಿದೆ ಒಂದು ರಸ್ತೆಯ ಪಕ್ಕದಲ್ಲಿ ಕಟ್ಟುವಂತಹ ಬ್ಯಾನರ್ ಗಳು ಗಾಳಿಗೆ ಒಂದು ಗಾಳಿಯಿಂದ ಗಾಳಿಯಿಂದ ಉದುರೋಗಿ ಮತ್ತೆ ಅವ್ರಿಗೆ ಬರುವಂತಹ ಸಾರ್ವಜನಿಕ ಒಂದು ಅಡ್ಡ ಆಗ್ತಿರುವಂತಹ ಒಂದು ದೃಶ್ಯಾವಳಿಗಳು ನಮ್ಮಲ್ಲಿ ಕಂಡು ಬಂದಿದೆ ಸೊ ಈ ಬ್ಯಾನರ್ ಗಳಿಂದ ಬರುವಂತಹ ಬೈಕ್ ಸವಾರರಿಗೂ ಕಾರ್ ಸವಾರರಿಗೂ ಕಷ್ಟ ಆಗುವಂತದ್ದು ಇದನ್ನು ನೋಡಿದಂಗೆ ನಗರಸಭಾ ಅಧಿಕಾರಿಗಳು ಸಹ ಕಣ್ಣು ಮುಚ್ಚಿ ಕುಳಿತಿರುವಂತಹ ಕಂಡು ಬರ್ತಿದೆ ನಿಖಿತಾ ಒಟ್ಟಿನಲ್ಲಿ ಒಂದ್ ಕಡೆ ಅನಾಹುತಕ್ಕೆ ಎಡೆ ಮಾಡ್ಕೊಡ್ತಾ ಇರುವಂತಹದ್ದು ಈ ಬ್ಯಾನರ್ ಗಳು ಮತ್ತೊಂದ್ ಕಡೆ ಪ್ಲಾಸ್ಟಿಕ್ ನಿಷೇಧಿತ ಇದ್ರೂ ಸಹ ಪ್ಲಾಸ್ಟಿಕ್ ಬ್ಯಾನರ್ ನ ಇಲ್ಲಿ ಹಾಕಿರುವಂತಹದ್ದು ಅಂದ್ರೆ ಜನಪ್ರತಿನಿಧಿಗಳ ಬರ್ತಡೆಗೆ ಒಂದು ನ್ಯಾಯ ಜೊತೆಗೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಅನ್ನುವಂತದ್ದು ಇಲ್ಲೇನಾದ್ರೂ ಉಲ್ಲೇಖ ಆಗಿದೆಯಾ ಹಾಗಿದ್ರೆ ಶ್ರೀನಿವಾಸ್ ಹೌದು ನಿಖಿತಾ ಇಲ್ಲೇನಂದ್ರೆ ಸಚಿವ ಸುಧಾಕರ್ ಅವರು ಯಾವ ಒಂದು ರೀತಿಯಲ್ಲಿ ಹೇಳ್ತಾರೆ ಅದಕ್ಕೆ ಅಧಿಕಾರಿಗಳು ಮಣಿಯುವಂತ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂತದ್ದು ಒಂದು ಸುಧಾಕರ್ ಯಾವ ತರ ಹೇಳ್ತಾರೆ ಯಾವ ತರ ಒಂದು ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಡ್ತಾರೋ ಅದೇ ರೀತಿಯಲ್ಲಿ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡುತ್ತಿರುವುದು ಹಾಗಾಗಿ ಸಾರ್ವಜನಿಕರ ಒಂದು ಸಮಸ್ಯೆಗಳೇನಾಗ್ಲಿ ಇಲ್ಲಿ ತಲೆ ಕೆಡಿಸ್ಕೊಂಡು ಆಗಿಲ್ಲ ಅಂತ ಹೇಳಿ ಒಂದು ಅಧಿಕಾರಿಗಳ ಒಂದು ಮತ್ತೆ ಸಾರ್ವಜನಿಕರ ಒಂದು ಆರೋಪವಾಗಿರುವಂತದ್ದು ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಗರಸಭೆಯಿಂದ ಕೆಲವೊಂದು ಪರ್ಮಿಷನ್ ತಂದು ಕೆಲವೊಂದು ಕಾರ್ಯಕ್ರಮಗಳಿಗೆ ಬ್ಯಾನರ್ ಹಾಕಿದ್ರು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಇರುತ್ತೆ ಮತ್ತೆ ಸಂಜೆ ನಗರಸಭೆ ಒಂದು ಅಧಿಕಾರಿಗೆ ಬಂದು ಒಂದು ಬ್ಯಾನರ್ ತೆಗೆಯುವಂತದ್ದು ಆದರೆ ಇಲ್ಲಿ ಸಚಿವ ಸುಧಾಕರ್ ಬ್ಯಾನರ್ ಹಾಕಿದ್ರೆ ಒಂದು ಕನಿಷ್ಠ ಪಕ್ಷ ಯಾವ್ದು ತರಹ ಮುದ್ದೆ ಅವರು ಕೀಳುವವರೆಗೂ ಮತ್ತೆ ಜನಗಳ ಸಂಘ ನೆತ್ತುವವರು ಬ್ಯಾನರ್ ಗಳು ಅಲ್ಲೇ ಇರುವಂತದ್ದು ನಿಶ್ಚಿತ ಇಲ್ಲಿ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಅಪ್ಡೇಟಿಂಗ್ ಡೀಟೇಲ್ಸ್ ಗಾಗಿ ಒಟ್ಟಿನಲ್ಲಿ ಸುಧಾಕರ್ ಅವರ ಜನ್ಮದಿನದ ನಿಮಿತ್ತ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಡೆ ಬ್ಯಾನರ್ ಗಳೇ ರಾರಾಜಿಸ್ತಾ ಇದೆ ಅದರಲ್ಲೂ ಈಗಾಗಲೇ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಗೆ ಸಾಕಷ್ಟು ಬ್ರೇಕ್ ಬಿದ್ದಿದೆ ಆದ್ರೂ ಸಹ ಕಾನೂನು ಬಾಹಿರ ಒಂದ್ ಕಡೆ ಇನ್ನೊಂದು ಕಾನೂನಿಗೆ ವಿರುದ್ಧವಾಗಿದ್ರೂ ಸಹ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತುಕೊಂಡಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇರುವಂತಹದ್ದು ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಅನ್ನುವಂಥದ್ದಕ್ಕೆ ಇದೊಂದು ನಾವು ನೋಡ್ತಾ ಇರುವಂತಹ ದೃಶ್ಯವೇ ತಾಜಾ ಉದಾಹರಣೆ ಆಗಿದೆ.